ನಾನು ಮತ್ತೆ ನಮ್ಮ ಸಿಟಿದವರು ಚಿಕ್ಕಮಗಳೂರಲ್ಲಿದ್ವಿ. 11:30 ಗಂಟೆಗೆ ನಮಗೆ ವಿಷಯ ತಿಳಿತು. ನಿಜವಾಗ ಕೂಡ ನನಗೆ ಭಾಳ ಆಘಾತ ಆಯಿತು. ಒಬ್ಬ ಪ್ರಾಮಾಣಿಕ, ನಿಷ್ಠುರವಾದಿ, ನೇರವಾಗಿ ಮಾತಾಡತಕ್ಕಂಥ ಒಬ್ಬ ಇವರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಇದರಿಂದ ರಾಜಕೀಯಕ್ಕೆ ತುಂಬ ನಷ್ಟ ಆಗಿದೆ. ನಿಜವಾಗ ಕೂಡ ನಾನು ಕೂಡ ಅವ್ರ ಜೊತೆ ಕಳೆದ ಹಲವಾರು ತಿಂಗಳಿಂದ ಅವ್ರ ಜೊತೆ ಸಚಿವನಾಗಿ ಕೂಡ ಕೆಲಸ ಮಾಡಿದ್ದೇನೆ. ನಮಗೆ ಮಾರ್ಗದರ್ಶನವೂ ಕೂಡ ಕೊಡ್ತಾಯಿದ್ರು. ಮತ್ತು ಅವರ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಂತೇಳಿ ನನಗೆ ಅನೇಕ ಬಾರಿ ಪತ್ರವನ್ನು ಬರೆದು ಅದನ್ನು ಕಾರ್ಯಗತ ಮಾಡುವಂಥ ಕೆಲಸವನ್ನು ಕೂಡ ಅವ್ರು ಮಾಡಿದ್ದಾರೆ. ಹಾಗಾಗಿ ಇವತ್ತೇನು ಅವ್ರ ಕುಟುಂಬಕ್ಕೆ ಈ ನಷ್ಟ ಆಗಿದೆ, ಆ ಶಕ್ತಿಯನ್ನು ತುಂಬುವಂಥ ಕೆಲಸ ದೇವರು ಅವ್ರಿಗೆ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಮತ್ತು ಇಂಥ ಒಬ್ಬ ನಾಯಕನನ್ನು ನಮ್ಮ ಪಕ್ಷ ಇವತ್ತು ಕಳ್ಕೊಂಡಿದೆ. ಹಾಗಾಗಿ ಅದೊಂದು ಎಲ್ಲೊಂದು ಕಡೆ ನಮಗೆ ನಷ್ಟ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ಪ್ರಭಾವಿ ನಾಯಕನಾಗಿ, ಮತ್ತು ರಾಜ್ಯದಲ್ಲಿ ಕೂಡ ಅನೇಕ ಜಿಲ್ಲೆಗಳಲ್ಲಿ ಅವ ಪ್ರಭಾವ ಇತ್ತು ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇವತ್ತು ಅವರ ನಿಧನ ನಿಜವಾಗ ಕೂಡ ನಮ್ಮೆಲ್ಲರಿಗೂ ಕೂಡ ನೋವು ತುಂಬಿದೆ. ಭಗವಂತ ಅವ್ರ ಕುಟುಂಬಕ್ಕೆ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತೇನೆ. ಅವ್ರಿಗೆ ಶಕ್ತಿ ತುಂಬಿ ಅವ್ರಿಗೆಲ್ಲರೂ ಕೂಡ ದೇವರು ಪ್ರಾರ್ಥನೆ.